ಇದೊಂದು ಘಟನೆ ಆಯ್ತಾ ಇನ್ನೊಂದು ಇಂಥದ್ದೇ ಎಡಬಟ್ಟಿದೆ ಪೂರ್ವ ವಲಯದ ಬಿಬಿಎಂಪಿ ಅಧಿಕಾರಿಗಳಿಗೆ ಏನಾಗಿದೆ ನಮಗೆ ಅರ್ಥ ಆಗ್ತಾ ಇಲ್ಲ ನಿನ್ನೆ ಮನೆಗೆ ತಗಡಿಂದ ಮುಚ್ಚಿ ಸೀಲ್ ಡೌನ್ ಮಾಡಿದ್ರು ತಗಡು 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 ಕೆಲಸ ಅದು ತಗಡಿನ ಕೆಲಸ ಅದು ಕಮಿಷನರ್ ಕೂಡ ಕ್ಷಮೆಯಾಚನೆ ಮಾಡಿದ್ರು ಅದೇ ಪ್ರಕರಣಕ್ಕೆ ಇದೀಗ ಮತ್ತೊಂದು ಮನೆನ ತಗಡಿಂದನೇ ಸೀಲ್ ಡೌನ್ ಮಾಡಿದ್ದಾರೆ ಯಾರು ಈ ತಗಡುಗಳು ಈ ತಗಡುಗಳು ಯಾರು ಅಂತ ನಮ್ಮ ಪ್ರಶ್ನೆ ಹೊನ್ನಾರಪೇಟೆ ವಾರ್ಡ್ನ ವಿವೇಕನಗರದಲ್ಲಿ ಒಂದು ಮನೆ ಇದೆ ಕೊರೋನಾ ಸೋಂಕಿತರಿದ್ದಾರೆ ಅಂತ ಹೇಳಿ ಆ ಸೋಂಕಿತರ ಮನೆನ ತಗಡು ತಂದ್ರು ಮೊಳೆ ಹೊಡೆದ್ರು ಡೋರ್ಗೆ ಇದ್ಯಾ ಎಲ್ಲಾದರೂ ಇದೇನ್ರಿ ಈ ಕಾನೂನು ಎಲ್ಲಾದರೂ ಪ್ಲೇಗ್ ಬಂದಾಗಿತ್ತಾ ಕೊಲೆರಾ ಬಂದಾಗಿತ್ತಾ ಇದು ಸಾರ್ಸ್ ಬಂದಾಗಿತ್ತಾ ಮರ್ಸ್ ಬಂದಾಗಿತ್ತಾ ಇದು ನಿಫಾ ಬಂದಾಗಿತ್ತಾ ಎಬೋಲಾ ಬಂದಾಗಿತ್ತಾ ಇಲ್ಲ ಈ ಕೊರೋನಾ ಬಂದಾಗಿಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಎಲ್ಲಿ ಯಾವ ರೂಲಲ್ಲಿ ಇದೆ ಇದು ಒಂದಿಡಿ ಮನೆನ ಬಂದ್ ಮಾಡಿಬಿಡಿ ನೋಡ್ರಿ ಇಡಿ ಮನೆ ಡೋರ್ನ ಅವರು ಹೇಗೆ ಮಾಡಿದ್ದಾರೆ ಅಂತ ನೋಡಿ ನೀವು ಏನು ಏನು ಹೇಳಬೇಕು ಇದು ಮನೆ ಒಳಗಡೆ ಇರೋ ಪ್ರಾಣಿಗಳೇನ್ರಿ ಝೂನಾ ಇದು ಮೃಗಾಲಯ ಏನ್ರಿ ಇದು ಮನುಷ್ಯನ ಒಳಗಡೆ ಇಟ್ಬಿಟ್ಟು ಕೂಡ ಹಾಕಲಿಕ್ಕೆ ಯಾವುದೋ ಹೊತ್ತೊತ್ತಿಗೆ ಎರಡು ಪೀಸ್ ಮಾಂಸ ಇಸ್ತಾರಲ್ಲ ಅಲ್ಲಿ ಒಳಗಡೆ ಪ್ರಾಣಿಗಳಿಗೆ ಆ ರೀತಿನ ಏನು ತಪ್ಪು ಮಾಡಿದ್ದಾರೆ ಇವರು ನಮ್ಮ ನಿಮ್ಮಂತೆ ಮನುಷ್ಯರೇ ಅವರು ನಮ್ಮ ನಿಮ್ಮ ಥರ ಮನುಷ್ಯರವರು ಜೀವಿಗಳು ಬದುಕ್ತಾ ಇದ್ದಾರೆ ಅವರು ಕೊರೋನಾ ಅಷ್ಟೇ ಬಂದಿದೆ ಮುನ್ನಾಲ್ಕು ದಿನ ಬಿಟ್ಟರೆ ವಾಸಿ ಆಗುತ್ತೆ ಅವರು ಸಾಮಾಜಿಕವಾಗಿ ಒಂದು ಬಹಿಷ್ಕಾರ ಅನುಭವಿಸ್ತಾ ಇದ್ದಾರಲ್ಲ ಯಾರ್ಯಾರಿಗೂ ಬೇಡರಿ ಇದು ಒಂದು ಬಹಿಷ್ಕಾರಕ್ಕೆ ಒಳಗಾದಂತೆ ಅಸ್ಪೃಶ್ಯ ರೀತಿ ನೋಡ್ತಾ ಇದ್ದೀರೇನ್ರಿ ಅವರನ್ನು ಹೊಸ ಮಾಡ್ರನ್ ಅಸ್ಪೃಶ್ಯತೆ ಇದು ಹೊಸ್ದಾಗಿ ಇವರ ಶುರು ಮಾಡ್ತಾ ಇರೋದು ನಾಚಿಕೆ ಆಗಬೇಕು ಯಾರೇ ಮಾಡಿದ್ರಂತ ಒಂದು ಕೆಲಸವನ್ನು ಯಾರು ಪರ್ಮಿಷನ್ ಕೊಟ್ಟರು ಇವ್ರಿಗೆ ಇವರು ಬರೀ ನೋಟಿಸ್ ಅಲ್ಲ ರೀ ಜಿಯೋ ಆ ಜಿಯೋ ಪರಿಯಿಂದ ಕೆಲಸ ಕೊಡಬಾರ್ದು ಇವ್ರಿಗೆಲ್ಲರೂ ಕೂಡ ಆ ಬೋರ್ಡ್ ಅಂಟಾಕಿದ್ರೆ ಸಾಕಿತ್ತಲ್ಲಪ್ಪ ಆ ಯಾವುದೋ ಒಂದು ಅಂಟಿಸಿದಾರಲ್ಲ ಅಲ್ಲಿ ಸಾಕಿತ್ತು ಮನೆಯಿಂದ ಆಚೆ ಬರೋದು ಹೇಗ್ರಿ ಇವರು ಮನೆ ಒಳಗಡೆ ಏನಾದರೂ ಆದರೆ ಗೊತ್ತಾಗೋದು ಹೇಗೆ ಕಮಿಷನರ್ ಸಾಹೇಬರು ಇದ್ರ ಬಗ್ಗೆ ಮಾರ್ಗಸೂಚಿ ಕೊಟ್ಟಿಲ್ವಾ ಹಾಂ ಟ್ವಿಟರಲ್ಲಿ ಎಲ್ಲ ಟ್ವಿಟರಲ್ಲೇ ಹುಟ್ಟಿ ಟ್ವಿಟರಲ್ಲೇ ಬೆಳೆದು ಟ್ವಿಟರಲ್ಲೇ ಸತ್ತೋಗೋದು ನಾವೀಗ ಅಷ್ಟೇ ಮುಗೀತಲ್ಲೇ ಮರುತೇಶ್ ಇದ್ರೆ ಮರುತೇಶ್ ಈ ಮನೆ ಇದೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಮರುತೇಶ್ ಆ ಮನೆ ಬಳಿಯಿಂದ ಒಂದು ವಾಕ್ರು ಮಾಡಿದ್ದಾರೆ ನೋಡಿ ಬಿಬಿಎಂಪಿಯ ಪೂರ್ವ ಅಧಿಕಾರಿಗಳು ಮಾಡ್ತಾ ಇರುವಂತಹ ಹೆಡವಟ್ಟು ಒಂದೊಂದೇ ಬಯಲಾಗ್ತಾ ಇರುವಂಥದ್ದು ಬಿಬಿಎಂಪಿ ಪೂರ್ವ ವಲಯದ ರಂಕ ಅಪಾರ್ಟ್ಮೆಂಟ್ನಲ್ಲಿ ಇಡೀ ಮನೆಯನ್ನು ಸೀಲ್ ಡೌನ್ ಮಾಡಿ ಕೊನೆಗೆ ಕಮಿಷನರ್ ಅವರು ಕ್ಷಮೆಯಾಚನೆ ಮಾಡುವಂಥ ಪರಿಸ್ಥಿತಿ ಆಯಿತು. ಸೊ ಅದೇ ರೀತಿಯಾದಂಥ ಮತ್ತೊಂದು ಪ್ರಕರಣ ನಡೆದಿದೆ ಬಿಬಿಎಂಪಿ ಪೂರ್ವ ವಲಯದ ಹೊನ್ನಾರಪೇಟ್ನಲ್ಲಿ. ನಾನೀಗ ಮನೆ ಮುಂಭಾಗದಲ್ಲಿದ್ದೀನಿ. ಸೊ ಇಲ್ಲಿ ನಾಲ್ಕು ದಿನ ಆಗಿದೆ ಈ ರೀತಿಯಾಗಿ ಮನೆಯ ಗೇಟ್ಗೆ ಸಂಪೂರ್ಣವಾಗಿ ತಗಡಿನ ಶೀಟನ್ನು ಹೊಡೆದಿದ್ದಾರೆ. ಅಂದರೆ ಯಾರೂ ಕೂಡ ಹೊರಗಡೆನೇ ಬರಬಾರ್ದು ಆ ರೀತಿಯಾಗಿ ಶೀಟನ್ನು ಹೊಡೆದಿದ್ದಾರೆ. ಯಾಕೆಂದರೆ ಸೋಂಕಿತರು ಯಾರೇ ಮನೆಯಲ್ಲಿದ್ದರು ಮನೇಲಿ ಸೀಲ್ ಡೌನ್ ಮಾಡಬೇಕು ನಿಜ, ಅವ್ರು ಯಾರು ಹೊರಗಡೆ ಬರಬಾರ್ದು ನಿಜ. ಬಿಬಿಎಂಪಿ ಅಧಿಕಾರಿಗಳೇ ಈ ರೀತಿಯಾಗಿ ವರ್ತನೆ ತೋರಿಸಿದರೆ ಸಹಜವಾಗಿ ಅಕ್ಕಪಕ್ಕದ ಮನೆಯವರು ಕೂಡ ಅವ್ರನ್ನ ಒಂದು ರೀತಿ ಕೀಳಾಗಿ ನೋಡುವಂಥ ಪರಿಸ್ಥಿತಿಗಳು ಹೆಚ್ಚಾಗಿರುವಂಥದ್ದು. ಹೊನ್ನಾರಪೇಟೆಯ ವಿವೇಕ್ ನಗರ ಮುಂದುವರಿದ ಬಡಾವಣೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಇವರ ಮನೆಯಲ್ಲಿ ಒಬ್ಬರು 17 ವರ್ಷದ ಯುವಕನಿಗೆ ಸೋಂಕು ತಗಲಿತ್ತು. ಈಗ ಮನೆಯಲ್ಲೇ ಅವರು ಐಸೋಲೇಷನ್ ಕೂಡ ಆಗಿದ್ದಾರೆ. ಆದರೆ ಮನೆಯವರು ಯಾರೂ ಕೂಡ ಹೊರಗಡೆ ಬರೋದಿಲ್ಲ, ಅವ್ರಿಗೂ ಕೂಡ ಪರಿಜ್ಞಾನ ಇದೆ. ಯಾಕೆಂದರೆ ಹೋಮ್ ಕ್ವಾರಂಟೈನ್ ಅನ್ನುವಂಥ ಒಂದು ನೋಟಿಸ್ ಕೂಡ ಮನೆಗೆ ಹಂಚಿಸಿರ್ತಾರೆ. ನೋಡ್ತಾ ಇರುವಂಥ ಈ ಪ್ರದೇಶ ಏನಿದೆ, ಈ ಪ್ರದೇಶ ಕೂಡ ಸೀಲ್ ಡೌನ್ ಆಗಿರುವಂಥದ್ದು. ಈ ಕೇವಲ ಒಂದು ಮನೆಯಲ್ಲಿ ಒಂದು ಪಾಸಿಟಿವ್ ಬಂದಿದೆ, ರೋಡನ್ನು ಸೀಲ್ ಡೌನ್ ಮಾಡೋದು ಈ ಥರದ್ದೆಲ್ಲ ನೋಡಿದ್ದೀವಿ. ಆದರೆ ಮನೆಗೆ ಕಂಪ್ಲೀಟಾಗಿ ತಗಡನ್ನು ಹೊಡೆದು ಯಾರು ಹೊರಗಡೆನೆ ಬರಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಏನಾದರೂ ಆದರೆ, ಅಕಸ್ಮಾತ್ ಯಾವ್ದಾದ್ರು ಸೋಂಕಿತರಿಗೆ ಏನಾದರೂ ಸೀರಿಯಸ್ ಆದರೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂತಂದರೂ ಕೂಡ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಅಧಿಕಾರಿಗಳು ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಈ ರೀತಿಯಾದಂಥ ಪ್ರಕರಣಗಳು ಆಗದೇ ಇರುವಂತೆ ಕಮಿಷನರ್ ಕೂಡ ಎಚ್ಚರ ವಹಿಸಬೇಕು. ನೀವು ನೋಡ್ಬೋದು ಈಗ ಹೋಮ್ ಕ್ವಾರಂಟೈನ್ ಅನ್ನುವಂಥ ಒಂದು ನೋಟಿಸ್ ಹಾಕಿದ ಮೇಲೆ ಅಕ್ಕಪಕ್ಕದವ್ರು ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತು ಈ ರೀತಿಯಾದಂಥ ಹೋಮ್ ಕ್ವಾರಂಟೈನ್ ನೋಟಿಸ್ ಎಲ್ಲರ ಮನೆಗೂ ಅಂಟಿಸ್ತಾರೆ. ಅಂತ ಅದರ ಅರ್ಥ ಆ ಮನೆ ಸಮೀಪಕ್ಕೆ ಯಾರು ಹೋಗಬಾರ್ದು ಅನ್ನುವಂಥದ್ದು ಅಷ್ಟೇ ವಿನಃ, ಅವರಿಗೆ ಈ ರೀತಿಯಾಗಿ ಯಾರು ಹೊರಗಡೆನೇ ಬರ್ದಾರೆ ರೀತಿ ತೊಂದರೆ ಕೊಡೋದಾಗಲಿ ದೌರ್ಜನ್ಯ ಮಾಡೋದಾಗಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮಾಡಬಾರ್ದು. ಯಾಕಂದರೆ ಅಧಿಕಾರಿಗಳೇ ಈ ರೀತಿಯಾಗಿ ನಡೆಸ್ಕೊಂಡ್ರೆ ಸುತ್ತಮುತ್ತಲಿನ ಜನ ಅಥವಾ ಏರಿಯಾದ ಜನ ಕೂಡ ಅದೇ ರೀತಿಯಾಗಿ ವರ್ತನೆಯನ್ನು ತೋರಿಸ್ತಾರೆ. ಸೊ ಇದು ತಕ್ಷಣಕ್ಕೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಇರುತ್ತೆ. ರೋಗದ ವಿರುದ್ಧ ಹೋರಾಡಬೇಕಾದಂಥ ಪರಿಸ್ಥಿತಿ ಇದೆ ವಿನಃ ರೋಗಿಗಳ ವಿರುದ್ಧ ಅಲ್ಲ ಅನ್ನೋದು ಬಿಬಿಎಂಪಿ ಅಧಿಕಾರಿಗಳಿಗೆ ಇನ್ನಷ್ಟು ಮನದಟ್ಟು ಮಾಡಿಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದಂಗೆ ಕಾಣಿಸ್ತಾ ಇದೆ. ಕ್ಯಾಮರಾಮನ್ ನವೀನ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು.